ಏಕೆಂದ್ರೆ ರಮೇಶ್ ಹೆಲ್ಪ್ ಆಗಿದೆ ಅನ್ನೋದೇ ಸತ್ಯ. ಮತ್ತೊಮ್ಮೆ ಅದೇ ಪಯಣಕ್ಕೆ ನಾವು ಹೊರಟಿದೀವಿ. ಸೀಸನ್ ಫೋರ್ ಶುರುವಾಗ್ತಿದೆ. ನಾನು ಮೊದಲಿಂದ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಮೂರೇ ವರ್ಡಲ್ಲಿ ಹೇಳಬೇಕು ಅಂದ್ರೆ ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್, ವೀಕೆಂಡ್ ವಿತ್ ರಮೇಶ್. ಅದಕ್ಕೆ ನನಗೆ ದೊಡ್ಡ ಸಾಥ್ ಕೊಟ್ಟರು ಜೀ ಟಿವಿಯ ಇವ್ರನ್ನ ಗೆಳೆಯ ಅಂತ ಹೇಳೋದ ಏನಂತ ಅರ್ಥ ಆಗ್ತಿಲ್ಲ. ಈ ಹುಡುಗ ನಾನು ನೋಡಿದಾಗ ಬಟ್ 5 ಇಯರ್ಸ್ ಬ್ಯಾಕ್ 6 ಇಯರ್ಸ್ ಬ್ಯಾಕ್ ಬೇರೆ ಒಂದು ಶೋಗ್ನ ಅತಿಥಿ ಹೋಗಿದ್ದೆ. ಆ ಶೋನ ಡೈರೆಕ್ಟರ್ ಇವರು, ಅಲ್ಲಿ ನಾವು ಮೀಟ್ ಮಾಡಿದ್ದು. ಇವರು ಬೆಳೆದು ಬಂದಿರುವಂತ ರೀತಿ ಇದೆಯಲ್ಲ ರೀ, ಆಶ್ಚರ್ಯ. ಈಗ ಅವರು ಬಿಸ್ನೆಸ್ ಹೆಡ್ಡು, ರಾಘು ಈಗ ಬಿಸ್ನೆಸ್ ಹೆಡ್ಡು ಪ್ಲಸ್ ಕ್ರಿಯೇಟಿವ್ ಹೆಡ್ಡು. ಬಟ್ ನೀವು ಆ ವಿಡಿಯೋ ನೋಡಿದ್ರಲ್ಲ, ಅದ್ರಲ್ಲಿ ಅವರೇ ಆ ಸೋಫಾನ ತೆಗೆದು ಹಾಕ್ತಿರ್ತಾರೆ. ಐ ಡೋಂಟ್ ನೋ ವೆದರ್ ಯು ಸಾ ಇಟ್. ಒಬ್ಬ ಬಿಸ್ನೆಸ್ ಹೆಡ್ಡು ಅಲ್ಲಿ ಆರ್ಟ್ ಅಸಿಸ್ಟೆಂಟ್ ಮಾಡೋ ಕೆಲಸ ಮಾಡ್ತಿರ್ತಾರೆ. ಆ ತರ ಒಂದೊಂದು ಶೋನು ಬರೀ ವೀಕೆಂಡ್ ವಿತ್ ರಮೇಶ್ ಮಾತ್ರ ಅಲ್ಲ, ಜಿಯಲ್ಲಿ ಬರುವಂತಹ ಪ್ರತಿಯೊಂದು ಶೋನು ಅತ್ಯುತ್ತಮವಾಗಿ ಬರಬೇಕು, ಪ್ರತಿಯೊಂದು ಎಪಿಸೋಡು ಬೆಸ್ಟ್ ಆಗಿರಬೇಕು ಅಂತ ಹಿ ಹ್ಯಾಸ್ ಸಿಂಪ್ಲಿ ಡೆಡಿಕೇಟೆಡ್ ಹಿಸ್ ಲೈಫ್. ದಟ್ ಇಸ್ ವಾಟ್ ಐ ಲವ್ ಅಬೌಟ್ ದಿಸ್ ಬಾಯ್ ಅಂತ ಹೇಳ್ಬೋದೇನಪ್ಪ, ಯೋ ಮಚ್ ಯಂಗ್ ಅಬೌಟ್ ದಿಸ್ ಬಾಯ್. ನನಗೆ ಫಸ್ಟ್ ಡೇ ನೀವು ಒಂದು ಕೆಲಸನ ಶುರು ಮಾಡಿದಾಗ ಎಷ್ಟು ಉತ್ಸಾಹದಿಂದ ಮಾಡ್ತಿರೋ, ಎಷ್ಟು ಪ್ರೀತಿಯಿಂದ ಮಾಡ್ತಿರೋ, ಅದೇ ಉತ್ಸಾಹ ಅದೇ ಪ್ರೀತಿಯನ್ನು 30 ವರ್ಷಗಳ ನಂತರ ನಿಮ್ಮಿಂದ ಉಳಿಸ್ಕೊಳ್ಳೋಕೆ ಸಾಧ್ಯ ಅಂದರೆ ಖಂಡಿತವಾಗ್ಲೂ ಅಪಾರವಾದ ಸಾಧನೆ ನಿಮ್ದು ಆಗೇ ಆಗುತ್ತೆ ಅನ್ನೋದು ನನ್ನ ಬಿಲೀಫು. ಅದರ ಪ್ರೂಫ್ ರಾಘು ನಿಂತಿದ್ದಾರೆ. ಥ್ಯಾಂಕ್ ಯು ರಾಘು ಫಾರ್ ದ ಆಪರ್ಚುನಿಟಿ. ಎಲ್ಲದಕ್ಕಿಂತ ಇದೊಂದು ಅದ್ಭುತವಾದ ಅವಕಾಶ ನನಗೆ ಸಿಕ್ತು. ನಾನು ರಾಘು ಫಸ್ಟ್ ಟೈಮ್ ನಮ್ಮ ಮನೇಲಿ ಮೀಟ್ ಮಾಡಿದಾಗ ಯಾವ ಥರ ಶೋ ಮಾಡ್ಬೋದು ಅಂತ ಕೇಳಿದಾಗ ನಾನು ಒಂದೇ ಒಂದು ರಾಘು ಹೇಳಿದ್ದು, ರಾಘು ಏನೇ ಶೋ ಮಾಡಿದ್ರು ನನಗೆ ಅದು ಮ್ಯಾಚ್ ಆಗಬೇಕಮ್ಮ, ನನ್ನ ನೇಚರ್ ಮ್ಯಾಚ್ ಆಗಬೇಕು, ನನ್ನ ಸ್ವಭಾವಕ್ಕೆ ಮ್ಯಾಚ್ ಆಗಬೇಕು. ಅದನ್ನು ಬಿಟ್ಟು ನಾನು ಏನೇ ಮಾಡಿದ್ರು ದೊಡ್ಡ ಹಿಟ್ ಆಗಲ್ಲ, ಅದು ಆರ್ಟಿಫಿಷಿಯಲ್ ಆಗಿಬಿಡುತ್ತೆ. ಅಂದರೆ ನಾನು ಬಿಲೀವ್ ಮಾಡೋದ ವಿಷಯಗಳು ಏನು, ಕೆಲವು ವಿಷಯಗಳು, ನಾನು ಎಲ್ಲರಲ್ಲೂ ಅಪಾರವಾದ ಶಕ್ತಿ ಇದೆ, ಸಾಧ್ಯತೆಗಳಿದೆ ಅಂತ ನಂಬ್ತೀನಿ. ಎರಡನೇದು, ಯಾರ ಬಗ್ಗೆ ನನಗೆ ಬೆರಳು ತೋರ್ಸೋಕ್ಕೆ ಇಷ್ಟ ಇಲ್ಲ, ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಇಷ್ಟ ಇಲ್ಲ, ಅವ್ರ ಬಗ್ಗೆ ನೆಗೆಟಿವ್ ಹೇಳಕ್ಕೆ ಇಷ್ಟ ಇಲ್ಲ, ಹಾಗೆ ಅಂಥ ವಿಷಯ ನಾನು ಹೇಳಲ್ಲ, ಬರೀ ಪಾಸಿಟಿವ್ ಆಗಿರ್ತಿದ್ರೆ ಮಾಡೋಣ ಅಂತ. ಹಾಗೆ ನಾನು ಎಲ್ಲ ನನ್ನ ಇಂಟರ್ವ್ಯೂ ಅದನ್ನೇ ಹೇಳಿದ್ದೀನಿ. ವೀಕೆಂಡ್ ಅದ್ರಮೇಶ್ ನಾನು ಇಂಟರ್ವ್ಯೂ ಮಾಡಿದ್ರು ಕೆಲವು ವಿಷಯಗಳನ್ನ ನಾನು ಬೇಕಮ್ಮಟ್ಟೆ ಪ್ರಸ್ತಾಪನೆ ಮಾಡಲ್ಲ, ಯಾಕಂದ್ರೆ ನಾನು ಹೇಳಬೇಕು ಅಂತ ಬಯಸೋದು ದಿ ಬೆಟರ್ ಸೈಡ್ ಆಫ್ ದಿ ಮ್ಯಾನ್. ಅವ್ರಲ್ಲಿರುವಂಥ ಪ್ಲಸ್ ಪಾಯಿಂಟ್ಸು, ಅವ್ರಲ್ಲಿರುವಂಥ ಒಳ್ಳೆತನ. ಎಲ್ಲ ಮನುಷ್ಯರು ಏನೋ ಒಂದು ಕೆಲವು ಕೊರತೆಗಳಿರುತ್ತೆ, ಲೂಪ್ ಹೋಲ್ಸ್ ಇರುತ್ತೆ, ಅದನ್ನು ಹೈಲೈಟ್ ಮಾಡೋದು ನನಗಿಷ್ಟ ಅಲ್ಲ. ಪರ್ಸ್ನಲಿ ಮಾಡಬಾರ್ದು ಅಂತಲ್ಲ, ನನ್ನ ಶೋಲಿ ಬೇಡ ಅಂತ ಕೇಳಿಕೊಂಡೆ, ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ. ಆ್ಯಸ್ ಯು ನೋ, ಈ 65 ಎಪಿಸೋಡಲ್ಲೂ ವಿ ಹವ್ ಜಸ್ಟ್ ಬೀನ್ ಪಾಸಿಟಿವ್, ಎಲ್ಲರಲ್ಲಿ ಇರುವಂಥ ಒಳ್ಳೆ ವಿಷಯಗಳನ್ನ ಹೇಳ್ಕೊಂಡು ಬಂದಿದ್ದೀವಿ. ಇದು ಇಷ್ಟು ದೊಡ್ಡ ಹಿಟ್ಟ ಕಾರಣನೇ ಅದರಲ್ಲಿರೋ ಪಾಸಿಟಿವಿಟಿ ಅಂತ ನನಗನ್ಸುತ್ತೆ. ಹಾಗಾಗಿ ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ಶುರು ಆಗ್ತಿದೆ. ಆ್ಯಸ್ ಯೂಶುವಲ್ ನಿಮ್ಮಂದ್ರೆ 25-30 ವರ್ಷದಿಂದ ನಿಮ್ಗೆ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಜೊತೆಗಿರಿ, ಇಷ್ಟು ದಿನ ಜೊತೆಗಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೇಕಿಂಗ್ ಬಗ್ಗೆ ಈ ಟ್ರೈಲರ್ ಮಾಡಿದಲ್ಲ, ಅದು ಭಾಳ ಕಷ್ಟವಾದ ವಿಷಯ ನಿಮ್ಗೆ ನೋಡೋಕೆ. ಅದು 2-3 ಅಂಶಗಳಿದೆ. ಒಂದು ಬಂದು ಅದು ಸಿಂಗಲ್ ಟೇಕಲ್ಲಿ ಆಗುವಂಥ ವಿಷಯ. ಸಿಂಗಲ್ ಟೇಕ್ ಅಂದರೆ ಬರೀ ಸ್ಟ್ರೈಟಾಗಿ ಕ್ಯಾಮ್ರಾ ನಡ್ಕೊಂಡ್ಬಂದು ಮಾಡೋದಲ್ಲ, ಅದು ಒಂದು ಕಡೆ ನೀವು ಟನಲ್ ಹತ್ರ ಹೋಗಬೇಕು, ಆಮೇಲೆ ಆ ಸ್ಕ್ರೀನ್ ಹತ್ರ ಹೋಗಬೇಕು, ಆಮೇಲೆ ಟಿ ವಿ ಹತ್ರ ಬರಬೇಕು, ಆಮೇಲೆ ಅಲ್ಲಿ ಈ ಕಡೆ ಫೋಟೋಸ್ ಹತ್ರ ಬಂದು ಗ್ರಾಮೋಫೋನ್ ಹತ್ರ ಬಂದು ಕೊನೆಗೆ ಆ ರೆಡ್ ಚೇರ್ ಹತ್ರ ಬರಬೇಕು. ನಮಗೆ ಇದ್ದಿದ್ದ ಐಡಿಯಾ ಏನಂದ್ರೆ, ಆ ರೆಡ್ ಚೇರ್ನ ಯಾಕೆ ಅಲ್ಲಿಟ್ವಿ, ಯಾಕೆ ಮೌಂಟೇನ್ ಮೇಲೆ ಇಡಬೇಕು ಅಂದರೆ ಶಿಖರಗಳನ್ನು ಮುಟ್ಟಿ ಅಂತ ನಾವು ಹೇಳಬೇಕು ಅಂತ ಆಸೆ ಅಷ್ಟೇ. ಶಿಖರಗಳನ್ನು ಮುಟ್ಟಿ, ಶಿಖರಗಳು ಕಾಯ್ತಾ ಇದ್ದರೆ ನೀವು ಮುಟ್ಟಕ್ಕೆ ಅಂತ, ಅದಕ್ಕೆ ಆ ರೆಡ್ ಚೇರ್ನ ಶಿಖರಗಳ ಮೇಲೆ ಇಟ್ಟಿದ್ವಿ ನಾವು. ಪ್ಲೀಸ್ ಟಚ್ ದ ಪೀಕ್ ಇನ್ ಯುವರ್ ಲೈಫ್ ಅಂತ ಹೇಳಬೇಕು ಅನ್ನೋ ಆಸೆ. ಹಾಗಾಗಿ ಶಿಖರಗಳಲ್ಲಿ ಇಟ್ವಿ. ಅದನ್ನು ಈಗಲೇ ಏನಾಗ್ಬಿಟ್ಟಿದ್ರೆ ಅಲ್ಲಿ ಗಿಂಬಲ್ ಅಂತ ಕ್ಯಾಮ್ರಾ, ಯೂಶ್ವಲಿ ಮೊದಲು ಏನು ಮಾಡೋರು ಕ್ಯಾಮ್ರಾಮನ್ನೇ ಕಂಡು, ಇವರೆಲ್ಲ ಈಗ ಕ್ಯಾಮ್ರಾ ನೋಡಿ ಅವರೇ ವ್ಯೂ ಫೈಂಡಲ್ಲಿ ಕ್ಯಾಮ್ರಾಮನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಆ ಥರ ಅಲ್ಲ, ಆ ಕ್ಯಾಮ್ರಾ ಒಂದು ಕಡೆ ಇರುತ್ತೆ, ಕ್ಯಾಮ್ರಾಮನ್ ಇನ್ನೊಂದು ಕಡೆ ಇದ್ದಾರೆ, ಸತ್ಯ ಹೆಗಡೆ ಕ್ಯಾಮ್ರಾ ಮಾಡಿದ್ದು, ಅವ್ರ ಕೈಯಲ್ಲಿದೆ ಮಾನಿಟರು, ಅಲ್ಲಿ ಕೂತ್ಕೊಂಡು ಅವ್ರು ಹ್ಯಾಂಡಲ್ ಮಾಡಬೇಕು. ಕ್ಯಾಮ್ರಾನ ಒಬ್ಬ ಹಿಡ್ಕೊಂಡು ಜೊತೆ ಬರ್ತಾ ಇದ್ದಾರೆ, ಬಟ್ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಸತ್ಯ ಹೆಗಡೆ, ಅವ್ರು ಇನ್ನೊಂದು ಕಡೆ ಇದ್ದಾರೆ. ಅದನ್ನು ಕೋಯಿನ್ಸೈಡ್ ಮಾಡಿಕೊಂಡು ಅದನ್ನು ಕರ್ಕೊಂಡ್ಬರೋದು ಇದೆಯಲ್ಲ, ದೊಡ್ಡ ಸಾಹಸ. ಇನ್ನೊಂದು ವಿಷಯ ಏನಂದರೆ, ಇಡೀ ವಿಷಯವನ್ನ ಈ ಆಲ್ ದಿ ಮ್ಯಾಟರ್ ಇದೆಯಲ್ಲ, ಇದನ್ನು 1 ಮಿನಿಟ್ ಒಳಗೆ ಹೇಳಬೇಕು ಅನ್ನೋದು ನಮಗೆ ಇದ್ದಂಥ ಕಂಡೀಷನ್. ಅದಕ್ಕೆ ಕಾರಣ ಏನು ಅಂದರೆ, 1 ನಿಮಿಷದ ಒಳಗಡೆ ಹೇಳದೇ ಇದ್ರೆ ಅದನ್ನು ರಿಪೀಟ್ ಆಗಿ ಪ್ರೊಮೋಗಳನ್ನು ಟಿ ವಿಲಿ ತೋರಿಸೋದಕ್ಕೆ ಆಗೋದಿಲ್ಲ. ಆ್ಯಕ್ಚುಲಿ ಯೂಶ್ವಲಿ ಪ್ರತಿ ಪ್ರೊಮೋಗಳು 20 ಸೆಕೆಂಡ್ 30 ಸೆಕೆಂಡ್ ಮಾಡಿರ್ತೀವಿ, ಅದನ್ನು ಮೀರಿ ಬಟ್ ಅಷ್ಟು ವಿಷಯನ ಹೇಳೋದಕ್ಕೆ 1 ನಿಮಿಷಕ್ಕಿಂತ ಕಮ್ಮಿ ಮಾಡಿದ್ರೂ ಆಗೋದಿಲ್ಲ. ಹಾಗಾಗಿನೇ ರಮೇಶ್ ಅಂತ ಆ ಸ್ಪೀಡ್ ಇದೆ ಅಂದರೆ, ಅವ್ರ ಮೆಮೊರಿ ಪವರ್ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ. ಅವ್ರಿಗೆ ಪ್ರತಿ ಎಕ್ಸ್ಪ್ರೆಷನ್ನು, ಬ್ರೆತ್ ಕೂಡ ಚೇಂಜ್ ಮಾಡದೆ ಪ್ರತಿ 24 ಟೇಕ್ ತೆಗೆದಿದ್ದೀವಿ. ಆ್ಯಕ್ಚುಲಿ ಪ್ರತಿ ಟೇಕು ಅಷ್ಟೇ ಅದ್ಭುತವಾಗಿ ಮಾಡಿದರು. ಆ 1 ನಿಮಿಷಕ್ಕಿಂತ ಕಮ್ಮಿ ಜಾಸ್ತಿ ಮಾಡಿದಿದ್ರೆ ಅದರ ರಿಪೀಟ್ ಇದನ್ನು ಕೊಡೋದಕ್ಕಾಗೋದಿಲ್ಲ ಟಿ ವಿನಲ್ಲಿ, ಬಹಳ ಕಮ್ಮಿ ಸರಿ ಇದನ್ನು ಜನಕ್ಕೆ ತೋರಿಸೋಕ್ಕಾಗುತ್ತೆ. ದಟ್ ವಾಸ್ ದ ಮೇನ್ ರೀಸನ್. ಅದೊಂದು ನನಗೆ ಪರ್ಸನಲ್ ಯಾಕೆ ಹೆಲ್ಪ್ ಆಯಿತು ಅಂದರೆ, ಇನ್ಸ್ಟಾಗ್ರಾಮ್ ಮ್ಯಾಕ್ಸಿಮಮ್ ಲೆತ್ತಿರೋದು 1 ಮಿನಿಟ್, ಹಾಗಾಗಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋಕ್ಕೆ ಅನುಕೂಲ ಆಯಿತು. ಹಾಗಾಗಿ ಮಾಡಿದಂಥ ಶೋ ಅದು. ನಾನು ಕುಶಾಲ್ ನಗರಲ್ಲಿ ಈ ಘಟ್ಟದ ಒಂದು ಶಿವಾಜಿ ಸೂರತ್ಕಲ್ ಚಿತ್ರದ ಶೂಟಿಂಗಲ್ಲಿದ್ದೆ. ಇವ್ರು ದೊಡ್ಡ ಮನಸ್ಸು ಮಾಡಿ ಬೆಂಗಳೂರಿಂದ ಇಡೀ ತಂಡವನ್ನು ಅಲ್ಲಿ ಕರ್ಕೊಂಬಂದು
ನಾನು ಅನ್ಕೊಂಡಿದ್ದೆ ಬರೀ ನಾನು ಐಡಿಯಾ ಇದ್ದಿದ್ದು ಈ ಪ್ರಾಪರ್ಟೀಸ್ ಎಲ್ಲ ಬರಲಿ ಅಂತ. ಬಟ್ ಆ ಎಲ್ ಇ ಡಿನ ಎಲ್ಲ ತರಿಸ್ಬಿಟ್ಟಿದ್ರು, ಆ ಎಲ್ ಇ ಡಿ ಬಂದು, ಜನರೇಟರ್ ಬಂದು, ಅದನ್ನೆಲ್ಲ ಮೌಂಟನ್ ಮೇಲೆ ಎತ್ಕೊಂಡ್ಬಂದು ಇವ್ರು ಮಾಡಿರುವಂತಹ ಅದ್ಭುತವಾದ ಪ್ರಮೋದು, ಇವತ್ತು ಅಷ್ಟು ದೊಡ್ಡ ಪ್ರತಿಕ್ರಿಯೆ ಸಿಕ್ಕಿದೆ, ಅಷ್ಟು ವೈರಲ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಇವರೆಲ್ಲರ ಎಫರ್ಟ್. ಅಂದ್ರೆ ಒಂದೊಂದ್ಸಲ ಈ ಒಂದು ಪ್ರಮೋ ಇರ್ಬೋದು, ವೀಕೆಂಡ್ ರಮೇಶ್ ಶೋ ಇರ್ಬೋದು, ಅದ್ರ ಹಿಂದೆ ಮಿನಿಮಮ್ 100 ಜನ ಇರ್ತಾರೆ. 100 ಜನರ 24 ಅವರ್ಸ್ ಬೆವರು ಸೇರಿ ಒಂದು ವೀಕೆಂಡ್ ರಮೇಶ್ ಆಗುತ್ತೆ. ಅದರ ಮುಖ ಅಷ್ಟೇ ನಾನು, ಐ ಆಮ್ ಜಸ್ಟ್ ದ ಫೇಸ್ ಆಫ್ ಇಟ್. ಅದರ ಹಿಂದೆ ಇಷ್ಟು ದೊಡ್ಡ ಪರಿಶ್ರಮ ಇದೆ, ಇಷ್ಟು ದೊಡ್ಡ ಟೀಮ್ ಇದೆ. ಆ ಎಂಟೈರ್ ಝೀ ಫ್ಯಾಮಿಲಿಗೆ ಹೆಡ್ ಅಂಡ್ ಬೇರ್ ಆಗು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೀಕೆಂಡ್ ವಿತ್ ರಮೇಶ್ ಅನ್ನೋ ಶೋನ ಆ ತೂಕವೇ ಇನ್ನೊಂದು ಕಡೆ. ಅದು ನಮ್ಮ ವೀಕೆಂಡ್ ವಿತ್ ರಮೇಶ್ ನಮ್ಮ ಝೀ ವಾಹಿನಿಯ ಹೆಮ್ಮೆ. ಇಟ್ಸ್ ಆರ್ ಪ್ರೈಡ್. ಸೊ ಹಾಗಾಗಿ ಪ್ರತಿ ಸಾರಿ ಕೂಡ ಅದನ್ನು ತೆರೆಗೆ ತರಬೇಕಾದ್ರೆ ಅಫ್ಕೋರ್ಸ್ ಪ್ರತಿ ಶೋಗಳನ್ನು ಹಂಗೆ ಮಾಡ್ತೀವಿ. ಬಟ್ ಇದಕ್ಕೆ ಹಾಕಬೇಕಾದಂತಹ ಶ್ರಮ ಹಾಗೂ ಶ್ರದ್ಧೆ ಎಲ್ಲವನ್ನು ಪ್ರತಿ ಎಪಿಸೋಡಿಗೂ ಹಾಕ್ತಿದ್ದೇವೆ. ಹಾಗೆ ಮಾಡಿ ಬರುತ್ತೆ, ಅದಕ್ಕೆ ಸಿಗುವಷ್ಟೇ ಘನತೆ ಮತ್ತು ಗತ್ತು ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೂ ಕೂಡ ಸಿಗುತ್ತೆ. ನಮಗೆ ಈ ಸೀಸನ್ ಬರ್ತಿದೆ ಅಂತ ಹೇಳಿದ ಕೂಡಲೇ ಕ್ಲೈಂಟ್ಗಳಿಂದ ಹಿಡ್ಕೊಂಡು ಬೇರೆ ಬೇರೆ ಮೀಡಿಯಾ ತನಕ ಎಲ್ಲರೂ ಕೂಡ ಖುಷಿ ಪಡ್ತಾರೆ, ಖುಷಿಯಿಂದ ಅಸೋಸಿಯೇಟ್ ಆಗ್ತಾರೆ. ಆ ಶ್ರದ್ಧೆ ಶ್ರಮ ಎಲ್ಲವನ್ನ ಹಾಕಿ ನಾವೀಗ ಮೊದಲನೇ ವಾರದ ಸಂಚಿಕೆಯನ್ನು ಮುಗಿಸಿದ್ದೇವೆ. ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಮೊದಲನೇ ವಾರದ ಅತಿಥಿಯಾಗಿ ಬಂದಿದ್ದಾರೆ. ನಮ್ಗೆ ಯಾರು ಇದು ಕೇಳ್ತಿದ್ರು ಅಂದ್ರೆ ಹೆಗ್ಗಡೆ ಸರ್ ಅದನ್ನು ಹೇಳಿದ್ರು, ಹೆಗ್ಗಡೆ ಅವ್ರು ನಗ್ತಾರ ಅಂತ ಹೇಳಿ. ಸೊ ಎಪಿಸೋಡ್ ಅದಕ್ಕೆ ಉತ್ತರವಾಗಿದೆ. ನಿಮ್ಮ ಮುಂದೆ ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ಆ ವೀಕೆಂಡ್ ವಿತ್ ರಮೇಶ್ ಸೀಸನ್ 4 ಮೊದಲನೇ ವಾರದ ಒಂದು ಸಣ್ಣ ಝಲಕನ್ನ, ಪೂಜ್ಯರ ಎಪಿಸೋಡ್ ಹೇಗೆ ಬಂದಿದೆ ಅನ್ನೋದರ ಒಂದು ಸಣ್ಣ ಝಲಕನ್ನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇವೆ. ನಿಮ್ಗೆ ನಾನು 2 ಸಲ ಕೈ ಕೊಟ್ಟೆ, 3 ಸಲ, 3 ಸಲ ಕೈ ಕೊಟ್ಟೆ. ನಿಮ್ಮ ಸ್ಕೂಲ್ ಸಿಕ್ಲಿಲ್ಲ, ಆದ್ರೆ ನಿಮ್ಮ ಸ್ಕೂಲ್ ಲೆಕ್ಚರ್ ಸಿಕ್ಕಿದೆ ಸರ್. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ರಂತಲ್ಲ ಸರ್. ನನಗೆ ಬಹಳ ಜನ ಈ ಹರ್ಷನ ನನ್ನ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಹುಡುಗ ಇವ್ರು ನೋಡಿ, ಏ ಹೆಗ್ಡೋರ್ ಹೆಗ್ಡೋರ್. ಧರ್ಮಸ್ಥಳದಿಂದ ಬೆಂಗಳೂರಿಗೆ ಹೋಗುವವರೆಗೆ ಅವರ ಕಾಲ್ ಮೇಲೆ ಕೂತ್ಕೊಂಡು ಕತೆ ಹೇಳಬೇಕು. ಅವರ ಕಲ್ಪನೆಯಿಂದ ಬಂದ ಕತೆಗಳು ಖುಷಿ ಆಗ್ತಾ ಇತ್ತು, ಯಾಕಂದ್ರೆ ಅದರಲ್ಲಿ ನಾನೇ ಹೀರೋಯಿನ್ ಯಾವಾಗ್ಲೂ. ಶ್ರೀ ರಾಮ ಜೋಯಿಸ್ ಅವರು ನಿವೃತ್ತ ಚೀಫ್ ಜಸ್ಟಿಸ್ ಅವರು. ಅವ್ರು ನನ್ನೊಟ್ಟಿಗೆ ಕ್ರಿಕೆಟ್ ಆಡ್ತಾರೆ, ಬೌಲಿಂಗ್ ಮಾತ್ರ, ಬ್ಯಾಟಿಂಗ್ ಅವನೇ. ಅಂಡರ್ಆರ್ಮ್ ಹೋಗ್ತಾರೆ. ನಮ್ಮ ತಂದೆಯವರು ಬೇಗ ಹೋಗು ಮನೆಗೆ, ಬೇಗ ಹೋಗು ಅಂತ ಅಂದ್ರು. ಬಹಳ ಸ್ಪೀಡ್ ಓಡಿಸ್ಕೊಂಡು ಮನೆಗೆ ಬಂದ್ರೆ ಏನಪ್ಪ, ನಿನ್ನ ಕರ್ಮ, ನಿನ್ನ ಕಾರ್ ನಲ್ಲಿ ಕೂತು ಸೊಂಟ ಹಿಡ್ಕೊಂಡಿದೆ, ಬೇಗ ಡಾಕ್ಟರ್. ನಮ್ಮ ತೀರ್ಥರೂಪರು ತೀರಿದ ಮೇಲೆ ತಂದೆ ಮಾಡುವ ಜವಾಬ್ದಾರಿಯನ್ನು ತಂದೆ ಅಣ್ಣವ್ರು ಮಾಡಿದ್ರು. ಏನು ಕಷ್ಟ ಇದ್ರು ನಾನು ಅನುಭವಿಸ್ಬೇಕು, ನನ್ನ ಮಕ್ಕಳು ಅನುಭವಿಸಬಾರ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ಹಾಗೆ ನಾನು ಕಷ್ಟ ಪಡ್ತೀನಿ, ನನ್ನ ಮಕ್ಕಳು ಬೆಳೆಸಲಿ ಅಂತ ಹೇಳುವಂತದ್ದು ಸತ್ಯವಾಯಿತು. ಬೇರೆ ಎಲ್ಲರೂ ಕೂಡ ಹಿಂದ್ಗಡೆಯಿಂದ ಮಾತಾಡ್ತಾರೆ, ಇದು ಮಾಡಬಾರ್ದಿತ್ತು ನೀವು ಅಂತ ಹೇಳುವವರು ಅವರೊಬ್ರಿ. ಹಾಗಾಗಿ ಸಾರಿ ಹೇಳಿದ್ರು ಅವರೊಬ್ರಿ. ನೀವು ಎಷ್ಟು ಪ್ರೀತಿ ಗೌರವ ಭಕ್ತಿ ತೋರಿಸಿದ್ರೆ ಅದ್ರ ಅಷ್ಟನ್ನು ನಾಳೆ ಮುಂಜಾನೆ ಧರ್ಮಶ್ಲೋಕ ಹೋಗಿ ಮಂಜುನಾಥನಿಗೆ ಒಪ್ಪಿಸ್ತೀನಿ. ಇದು ಒಂದು ಸಣ್ಣ ಝಲಕ್ ಅಷ್ಟೇ ಹೊಸ ಸೀಸನ್. ನಮ್ಗಿರೋ ದೊಡ್ಡ ಚಾಲೆಂಜ್ ಅಥವಾ ದೊಡ್ಡ ಜವಾಬ್ದಾರಿ ಏನಂತ ಹೇಳಿದ್ರೆ ಆ ಸಾಧಕರ ಸೀಟಿನ ಮೇಲೆ ಯಾರನ್ನು ಕೂರಿಸ್ತೀವಿ ಈ ಸೀಸನ್ ಅಲ್ಲಿ, ಈ ವಾರದಲ್ಲಿ, ಈ ಎಪಿಸೋಡ್ ನಲ್ಲಿ ಅಂತ ತುಂಬಾ ನೇರವಾಗಿ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೇವೆ. ಅಫ್ಕೋರ್ಸ್ ಲಿಸ್ಟ್ ನಲ್ಲಿ ತುಂಬಾ ಜನ ಇದ್ದಾರೆ, ಆದ್ರೆ ಅದಕ್ಕೆ ಅದರ ಘನತೆಗೆ ಕುತ್ತು ಬರದೇ ಇರೋ ಹಾಗೆ, ಅಂಡ್ ನಿಮ್ಮ ಮನಸ್ಸಿನಲ್ಲಿ ಒಂದು ಘನತೆ ಇದೆ. ಆ ಕಾರ್ಯಕ್ರಮದ ಘನತೆ ಆಕ್ಚುಲಿ ನೀವುಗಳು ಕೊಟ್ಟಿದ್ದು, ಅದಕ್ಕೆ ಆಡಿಯನ್ಸ್ಗಳು ಆ್ಯಂಡ್ ಅಲ್ಲಿ ಬಂದು ಕೂತ್ಕೊಂಡಂತಹ 65 ಜನ ಕೊಟ್ಟಿರುವಂತಹ ಘನತೆ, ಅದಕ್ಕೆ ಕುತ್ತು ಬರದೇ ಇರೋ ರೀತಿಯಲ್ಲಿ, ಆ್ಯಂಡ್ ಪ್ರತಿ ಬದುಕು ನಿಮ್ ಅಂದ್ರೆ ನೀವು ಇಷ್ಟಪಟ್ಟಿರೋ ಬದುಕು ಆ್ಯಂಡ್ ನಿಮಗೆ ಇನ್ಸ್ಪೈರ್ ಆಗುವಂತಹ ಬದುಕುಗಳನ್ನ ಕಟ್ಕೊಡುವಂತಹ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ನಿಮ್ಮ ಮನ ಅಂದ್ರೆ ಯಾವಾಗಲೂ ಆಡಿಯನ್ಸ್ಗಳನ್ನೇ ಕೇಳ್ತಿರ್ತೀವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳ್ತೀವಿ, ಅವ್ರಗಳ ಹತ್ರ ಅಪ್ರೋಚ್ ಮಾಡ್ತಾನೆ ಇದ್ದೇವೆ. ನನಗೊತ್ತು ನಿಮ್ಮ ಮೊದಲನೇ ಪ್ರಶ್ನೆ ಈ ಸೀಸನ್ಗೆ ಯಾರ್ಯಾರು ಬರ್ತಾರೆ ಅಂತ ಇರುತ್ತೆ. ಸೊ ಆ ಪ್ರಯತ್ನದಲ್ಲೇ ಇದ್ದೇವೆ, ಅದರ ಘನತೆ ಕುತ್ತು ಬರದೇ ಇರೋ ಹಾಗೆ ಸಾಧಕರನ್ನ ತಂದು ಕೂರಿಸುವಂತಹ ಕೆಲಸದಲ್ಲಿದ್ದೇವೆ. ಅಂಡ್ ಅದಕ್ಕೆ ತಕ್ಕ ಹಾಗೆ ಶರಣಯ್ಯ, ಅನಿಲ್, ಸತೀಶ ಈ ತಂಡದ ಒಂದು ರಿಸರ್ಚ್ ಟೀಮ್ ಕೆಲಸ ಮಾಡ್ತಾನೆ ಇದ್ದಾರೆ. ಸೀಸನ್ನ ಒಂದು ಪ್ರಾಮಿಸ್ ಮಾಡ್ತೇವೆ, ಅಕಸ್ಮಾತ್ ತುಂಬಾ ಅದ್ಭುತವಾದಂತಹ ನೀವುಗಳು ಒಪ್ಪಿಕೊಳ್ಳುವಂತಹ ಹೆಸರುಗಳು ಸಿಗದೇ ಇದ್ರೆ ಈ ಸೀಸನ್ನ ಎಪಿಸೋಡ್ಗಳನ್ನು ಕಮ್ಮಿ ಮಾಡ್ತೇವೆ ಹೊರತು ಸೀಸನ್ ಅನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ
ನಿಮಗೆ ಇಷ್ಟವಾಗದ ಅಥವಾ ಅದರ ಘನತೆ ಕಮ್ಮಿ ಆಗುವಂತ ಯಾರನ್ನು ಕೂಡ ಅಲ್ಲಿ ಕೂರಿಸೋದಿಲ್ಲ. ಅದೊಂದು ನಮ್ಮ ಅದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗೊಂದು ಪ್ರಾಮಿಸ್ ಮಾಡ್ತೇನೆ. ಆ್ಯಂಡ್ ಎಪಿಸೋಡ್ ತುಂಬ ಚೆನ್ನಾಗಿ ಬಂದಿದೆ ಹೆಗ್ಡೆ ಅವರದ್ದು. ಈ ಶನಿವಾರದಿಂದ ಶುರು ಆಗುತ್ತೆ, ದಯವಿಟ್ಟು ನೋಡಿ. ಪ್ರತಿ ಸೀಸನನ್ನು ನಮ್ಮ ಪ್ರತಿ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಆ್ಯಕ್ಚುಲಿ ಜಿ ಕನ್ನಡ ಒಂದು ಪರ್ಸನಲೈಸ್ ಮಾಡಿ ವ್ಯಕ್ತಿಯಾಗಿ ನಿಲ್ಲಿಸ್ಬೇಕಂತ ಹೇಳಿದ್ರೆ ಹೆಂಗೆ ಕಾಣಿಸ್ತಾರೆ ಅಂತ ನಾವು ಆಡಿಯನ್ಸ್ಗಳನ್ನು ಕೇಳಿದಾಗ ಅವ್ರಿಗೆ ರಮೇಶ್ ಸರ್ ಥರ ಕಾಣಿಸ್ತಾರೆ. ಸೊ ಜಿ ಕನ್ನಡ ಹ್ಯಾಸ್ ಬಿಕಮ್ ವೀಕೆಂಡ್ ವಿತ್ ರಮೇಶ್ ಅಥವಾ ಸರ್ನ ಒಂದು ಆರ ಹ್ಯಾಸ್ ಬಿಕಮ್ ಚಾನಲ್ ಇವತ್ತಿಗೆ. ಆ ಡಿಗ್ನಿಟಿ, ಅದಕ್ಕಿರುವಂತಹ ಒಂದು ಪೊಸಿಷನ್ ಕರ್ನಾಟಕದ ಆಡಿಯನ್ಸ್ಗಳ ಮನಸ್ಸಿನಲ್ಲಿ ಹಾಗುಳ್ಕೊಂಡಿದೆ. ಅದಕ್ಕೆ ನೀವೆಲ್ಲರೂ ಕಾರಣ. ಯಾವಾಗಲೂ ಅನ್ಕಂಡೀಷನಲ್ ಲವ್ ಅಂತೀವಲ್ಲ ಹಾಗೆ, ಆ ಪ್ರೀತಿಯನ್ನು ಯಾವಾಗಲೂ ಕೊಡ್ತಿದ್ದೀರಾ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.